Hello everyone, I am Santosh. Today we are going to discuss the next problem on recursion. Okay, ivattu naavu mattondu recursion problem anna solve madona. Okay, that is called Tower of Hanoi problem athwa idakke Brahma puzzle antanu karitare. Okay, let us see what is Tower of Hanoi. Tower of Hanoi andre enu athwa Brahma puzzle andre enu anta nodona. Okay, It is a mathematical puzzle. ಇದು ಒಂದು ಮ್ಯಾಥಮೆಟಿಕಲ್ ಪಜಲ್. ಓಕೆ, ವೇರ್ ವಿ ಹ್ಯಾವ್ ತ್ರೀ ಟವರ್ಸ್. ವೇರ್ ವಿ ಹ್ಯಾವ್ ತ್ರೀ ಟವರ್ಸ್. ಓಕೆ, ನೇಮ್ಲಿ ಅದಕ್ಕೆ ಏನೇನು ಹೆಸರು ಕೊಟ್ಟಿದ್ದಾರೆ? ಮೂರು ಟವರ್ಗೆ A, B and C. Okay, and there are n number of disks on tower A. There are n disks. Disks ಅಂದ್ರೆ ಆ ಟವರ್ ಅಲ್ಲಿ ನಾವು ಏನು ಇನ್ಪುಟ್ ಹಾಕ್ತಿವಲ್ಲ ಅದಕ್ಕೆ ಏನಂತೀರಿ? ನಾವು ಡಿಸ್ಕ್ ಅಂತ ಕರಿತೀವಿ. ಓಕೆ, ಅದೇನಂತ ಪಿಕ್ಚರ್ ಇಲ್ಲಿ ನಾನು ತೋರಿಸ್ತೀನಿ ಆಮೇಲೆ. There are n disks on tower A. Tower A nalli n disks galive of different sizes. Of different sizes. Ella disk du size bere bere ide. And they are placed. And they are placed one above the other, one above the other, such that ಎಲ್ಲ ಟವರ್ಗಳು ಒಂದರ ಮೇಲೆ ಒಂದೇ ಒಂದು ಪ್ಲೇಸ್ ಆಗಿದೆ. ಹೇಗೆ ಆಗಿದೆ ಅಂದರೆ, ಸಚ್ ದ್ಯಾಟ್ ಸ್ಮಾಲರ್ ಡಿಸ್ಕ್ ಈಸ್ ಸ್ಮಾಲರ್ ಡಿಸ್ಕ್ ಈಸ್ ಪ್ಲೇಸ್ಡ್ ಅಬೌವ್ placed above the larger disk and the towers B and C are empty and the towers B and C are empty. ಇದರ ಅರ್ಥ ಏನು ನೋಡಿ, there are three disks A, B, C. A ಟವರ್ ನಲ್ಲಿ, ಸಾರಿ, ದೇರ್ ಆರ್ ತ್ರೀ ಟವರ್ಸ್ ಎ ಬಿ ಸಿ. ಎ ಟವರ್ ನಲ್ಲಿ ಎನ್ ಡಿಸ್ಕ್ಗಳನ್ನ ಇನ್ಸರ್ಟ್ ಮಾಡಿದ್ದಾರೆ. ಅವೆಲ್ಲ ಬೇರೆ ಬೇರೆ ಟೈಪ್ಸ್ ಆಫ್ ಡಿಸ್ಕ್ಗಳಿವೆ. ಓಕೆ, ಅವು ಹೇಗೆ ಇನ್ಸರ್ಟ್ ಮಾಡಿದ್ದಾರೆ, ಹೇಗೆ ಇನ್ಪುಟ್ ಕೊಟ್ಟಿದ್ದಾರಂದ್ರೆ, ಸ್ಮಾಲರ್ ಡಿಸ್ಕ್ ಈಸ್ ಪ್ಲೇಸ್ಡ್ ಅಬೌವ್ ದಿ ಲಾರ್ಜರ್ ಡಿಸ್ಕ್. ಅಂದರೆ ಕೆಳಗೆ ದೊಡ್ಡ ಡಿಸ್ಕ್ ಇದ್ರೆ ಮೇಲ್ಗಡೆ ಸಣ್ಣ ಡಿಸ್ಕ್, ಮತ್ತು ಅದ್ರ ಮೇಲೆ ಸಣ್ಣ ಡಿಸ್ಕ್. ಈ ಥರ ಅವರು ಟವರ್ ಎ ನಲ್ಲಿ ಸ್ಟೋರ್ ಮಾಡಿದ್ದಾರೆ. This is the present scenario and towers B and C are empty. Initial setup nalli tower B mattu C ivereldu empty ive. Okay, idna nan picture alli illi torustini nodri. Pictorial representation, pictorially how it looks like. For example, you can see there are three towers. Alli mooru tower galive ee tara, 1 ಎರಡು, ಅಕಾರ್ಡಿಂಗ್ ಟು ವಾಟ್ ವಿ ಹ್ಯಾವ್ ಸೀನ್ ಇನ್ ದ ಪಜಲ್. ಆ್ಯಂಡ್ ತ್ರೀ ಟವರ್ಸ್ ಆರ್ ನೇಮ್ಡ್ ಆಸ್ ಎ ಬಿ ಸಿ. ಹಾಗಿದ್ರೆ ದೇರ್ ಆರ್ ಎನ್ ಡಿಸ್ಕ್ಸ್ ಆನ್ ಟವರ್ ಎ. ಫಾರ್ ಎಕ್ಸಾಂಪಲ್, ನಾವು ಮೂರು ಡಿಸ್ಕ್ ಎನ್ ಇಸ್ ಕೋಲ್ ಟು ತ್ರೀ ಅಂತ ತಿಳ್ಕೊಳ್ಳೋಣ. ಮೂರು ಡಿಸ್ಕ್ಗಳಿವೆ, ಎಲ್ಲ ಬೇರೆ ಬೇರೆ ಟೈಪ್ ಆಫ್ ಡಿಸ್ಕ್ಸ್. ಓಕೆ, ಎಲ್ಲಾನು ಬೇರೆ ಬೇರೆ ಟೈಪ್ ಆಫ್ ಡಿಸ್ಕ್ಸ್ಗಳಿವೆ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್, ಡಿಸ್ಕ್ ಅಂದರೆ ಇದರಲ್ಲಿ ಹೀಗೆ ನಾವು ಸ್ಟೋರ್ ಮಾಡ್ತೀವಲ್ಲ, ಇದು ಒನ್ ಡಿಸ್ಕ್, ಅದರ ಮೇಲೆ ಇನ್ನೊಂದು ಡಿಸ್ಕ್, ಅದರ ಮೇಲೆ ಇನ್ನೊಂದು ಡಿಸ್ಕ್. ಅವು ಹೇಗೆ ಪ್ಲೇಸ್ ಆಗಿವೆ ನೋಡ್ರಿ, ಸಚ್ ದ್ಯಾಟ್ ಸ್ಮಾಲರ್ ಡಿಸ್ಕ್ ಈಸ್ ಅಬೌವ್ ದಿ ಲಾರ್ಜರ್ ಡಿಸ್ಕ್ ಆ್ಯಂಡ್ ದ ಟವರ್ಸ್ ಬಿ ಆ್ಯಂಡ್ ಸಿ ಆರ್ ಎಮ್ ಟಿ. ನಾನಿಲ್ಲಿ ಎನ್ ಇಸ್ ಕೋಲ್ ಟು ತ್ರೀ ಅಂತ ತೊಗೊಂಡಿನಿ. ತ್ರೀ ಡಿಸ್ಕ್ಗಳಿವೆ, ದೊಡ್ಡ ಡಿಸ್ಕ್ ಕೆಳಗಡೆ ಇದೆ, ಅದಕ್ಕಿಂತ ಸಣ್ಣ ಡಿಸ್ಕ್ ಮೇಲ್ಗಡೆ ಇದೆ, ಅದಕ್ಕಿಂತ ಸಣ್ಣ ಡಿಸ್ಕ್ ಮೇಲ್ಗಡೆ ಇದೆ.
ಎಲ್ಲ ಡಿಸ್ಕ್ಗಳು ಬೇರೆ ಬೇರೆ ಸೈಜ್ಡ್ ಡಿಸ್ಕ್ಗಳಿವೆ. ಓಕೆ, ಹಂಗಿದ್ರೆ ವಾಟ್ ಈಸ್ ದಿಸ್ ಇಸ್ ದ ಇನಿಷಿಯಲ್ ಸೆಟಪ್. ಇದಕ್ಕೆ ನಾವು ಇನಿಷಿಯಲ್ ಸೆಟಪ್ ಅಂತ ಕರಿತೀವಿ. ಇನಿಷಿಯಲಿ ಹೀಗಿರುತ್ತೆ ಇದು ಪಜಲ್. ಹಾಗಿದ್ರೆ ಹೌ ಟು ಸಾಲ್ವ್ ದಿಸ್, ಇದನ್ನು ಅಥವಾ ವಾಟ್ ಈಸ್ ದ ಟಾರ್ಗೆಟ್, ಏನು ಟಾರ್ಗೆಟ್ ಇದೆ ಅಥವಾ ಏನು ಪಜಲನ್ನು ಇಲ್ಲಿ ನಾವು ಸಾಲ್ವ್ ಮಾಡಬೇಕಂದ್ರೆ, ಹಿಯರ್ ದ ಆಬ್ಜೆಕ್ಟಿವ್ ಈಸ್ ಟು, ಇಲ್ಲಿ ನಮ್ಮ ಕೆಲಸ ಏನಂದರೆ ಅಥವಾ ಹೇಗೆ ಸಾಲ್ವ್ ಮಾಡಬೇಕು, ವಾಟ್ ಈಸ್ ದ ಟಾರ್ಗೆಟ್ ಅಂದರೆ ದ ಗೋಲ್ ಆರ್ ಆಬ್ಜೆಕ್ಟಿವ್ ಈಸ್ ಟು ಆಲ್ ದ ಡಿಸ್ಕ್ಸ್ ಫ್ರಾಮ್ ಟವರ್ ಎ, ಆಲ್ ದ ಡಿಸ್ಕ್ಸ್ ಫ್ರಾಮ್ ಟವರ್ ಎ ಟು ಬಿ ಟ್ರಾನ್ಸ್ಫರ್ಡ್ ಟು ಟವರ್ ಸಿ ಯೂಸಿಂಗ್ ಟವರ್ ಬಿ ಆಸ್ ಟೆಂಪ್ರರಿ ಟವರ್. ಓಕೆ, ಅರ್ಥ ಆಯ್ತಾ? ಏನು ನಮ್ಮ ಟಾರ್ಗೆಟು, ಟವರ್ ಎನಲ್ಲಿ ಏನು ಮೂರು ಡಿಸ್ಕ್ಗಳಿವೆ ಅವು ಮೂರು ಡಿಸ್ಕ್ಗಳನ್ನು ಟವರ್ ಸಿಗೆ ಟ್ರಾನ್ಸ್ಫರ್ ಮಾಡಬೇಕು ಬೈ ಯೂಸಿಂಗ್ ಟವರ್ ಬಿ ಆ್ಯಸ್ ಟೆಂಪ್ರರಿ ಟವರ್. ಟವರ್ ಬಿಯನ್ನು ಟೆಂಪ್ರರಿ ಆಗಿ ಅಂತ ಅಂದ್ಕೊಂಡು ಟವರ್ ಎನಲ್ಲಿರೋ ಎಲ್ಲ ಟವರ್ಗಳನ್ನು ಟವರ್ ಸಿನಲ್ಲಿ ಹಾಕಬೇಕು, ಸೇಮ್ ಪೊಸಿಷನ್. ಇಲ್ಲಿ ಹೇಗಿದೆ ಸಿನಲ್ಲೂ ಅದು ಹಾಗೆ ಕಾಣಿಸ್ಬೇಕು. ಓಕೆ, ಬಟ್ ನಿಮಗಿದು ವೆರಿ ಸಿಂಪಲ್ ಅನ್ನಿಸ್ಬೋದು, ಏನು ಬಿಡಿ ಎಲ್ಲ ಟವರ್ಗಳನ್ನು ಇಮಿಡಿಯೇಟ್ ಆಗಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ಅಂತ. ಬಟ್ ಟು ಸಾಲ್ವ್ ದಿಸ್ ವಿ ಹ್ಯಾವ್ ಸಮ್ ರೂಲ್ಸ್. ಇದಕ್ಕೆ ಸಮ್ ರೂಲ್ಸನ್ನು ಅವ್ರು ಅಪ್ಲೈ ಮಾಡ್ತಾರೆ, ಆ ರೂಲ್ಸ್ ಪ್ರಕಾರನೇ ಸಾಲ್ವ್ ಮಾಡಬೇಕು. ದ್ಯಾಟ್ಸ್ ವೈ ದಿಸ್ ಬಿಕಮ್ಸ್ ಡಿಫಿಕಲ್ಟ್. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದಿ ರೂಲ್ಸ್. ಹಂಗಿದ್ರೆ ನಮ್ಮ ಟಾರ್ಗೆಟ್ ಏನಂತ ನಾನು ಇಲ್ಲಿ ಡ್ರಾ ಮಾಡ್ತೀನಿ. ವಾಟ್ ಈಸ್ ದ ಫೈನಲ್ ಸೆಟಪ್ ಹೆಂಗಿರಬೇಕು ಅಥವಾ ಟಾರ್ಗೆಟ್ ಏನಿರಬೇಕಂದ್ರೆ ನೋಡ್ರಿ, ಮೂರು ಟವರ್ಗಳು ಇರ್ತಾವೆ ಇದೇ ಥರ. ಓಕೆ, ಇನಿಷಿಯಲಿ ಎನಲ್ಲಿ ಮೂರು ಡಿಸ್ಕ್ಗಳಿತ್ತು, ಆ ಮೂರು ಡಿಸ್ಕ್ಗಳು ಎಲ್ಲಿ ಬರಬೇಕು, ಸಿನಲ್ಲಿ ಬರಬೇಕು. ಓಕೆ, ಸೇಮ್ ವೇನಲ್ಲಿನೇ ಫಸ್ಟ್ ಟವರ್ ದೊಡ್ಡ ಟವರ್ ಕೆಳಗಡೆ, ಅದರ ಮೇಲೆ ನೆಕ್ಸ್ಟ್, ಅದರ ಮೇಲೆ ಸ್ಮಾಲ್ ಟವರ್. ಈ ಥರ ಫೈನಲ್ ಸೆಟಪ್ ನಮ್ದಾಗಬೇಕು. ಬಟ್ ಹಿಂಗೆ ಮಾಡಬೇಕಂದ್ರೆ ದೇರ್ ಆರ್ ರೂಲ್ಸ್ ವಿ ನೀಡ್ ಟು ಫಾಲೋ. ವಾಟ್ ಆರ್ ರೂಲ್ಸ್? ನಾನು ಇಲ್ಲಿ ರೂಲ್ಸ್ಗಳನ್ನು ಬರಿತಾ ಹೋಗ್ತೀನಿ, ವೆರಿ ಇಂಪಾರ್ಟೆಂಟ್. ಫಸ್ಟ್ ರೂಲ್ ಇಸ್ ಡಿಸ್ಕ್ ಕ್ಯಾನ್ ಬಿ ಮೂವ್ಡ್ ಫ್ರಾಮ್ ಒನ್ ಟವರ್ ಟು ಅನದರ್ ಟವರ್. ಯು ಕ್ಯಾನ್ ಮೂವ್ ದ ಡಿಸ್ಕ್, ಡಿಸ್ಕ್ಸ್ ಕ್ಯಾನ್ ಬಿ ಮೂವ್ಡ್ ಫ್ರಾಮ್ ಒನ್ ಟವರ್ ಟು ಅದರ್ ಟವರ್. ಅಥವಾ ಇದೊಂದು ಇನ್ಫಾರ್ಮೇಶನ್ ಅಂತ ತಿಳ್ಕೊರಿ, ಏನು ಡಿಸ್ಕ್ಗಳನ್ನು ಒನ್ ಟವರಿಂದ ಇನ್ನೊಂದು ಟವರ್ಗೆ ಮೂವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಾವು ವಿಲ್ ಸಿ ದ ರೂಲ್. ಇವಾಗ ರೂಲ್ ಏನಂದರೆ ಓನ್ಲಿ ಒನ್ ಡಿಸ್ಕ್ ಈಸ್ ಮೂವ್ಡ್ ಅಟ್ ಎ ಟೈಮ್, ಓನ್ಲಿ ಒನ್ ಡಿಸ್ಕ್ ಈಸ್ ಮೂವ್ಡ್ ಅಟ್ ಎ ಟೈಮ್, ಒಂದೊಂದೇ ಡಿಸ್ಕನ್ನು ಮೂವ್ ಮಾಡಬೇಕು. ಓಕೆ, ಆ್ಯಂಡ್ ದ ಲಾಸ್ಟ್ ರೂಲ್ ಇಸ್ ವೆರಿ ಎಸೆನ್ಷಿಯಲ್, ಸ್ಮಾಲರ್ ಡಿಸ್ಕ್ ಈಸ್ ಆಲ್ವೇಸ್ ಆನ್ ದಿ ಟಾಪ್ ಆಫ್ ಲಾರ್ಜರ್ ಡಿಸ್ಕ್, ಈಸ್ ಆಲ್ವೇಸ್ ಅಬೌವ್ ಲಾರ್ಜರ್ ಡಿಸ್ಕ್ ಎಟ್ ಎನಿ ಟೈಮ್ ಇನ್ ಎನಿ ಟವರ್. ಇದು ಬಹಳ ಇಂಪಾರ್ಟೆಂಟ್ ಆಗಿರೋ ರೂಲ್. ಇದು ಅಂದ್ರೆ ಏನಂದ್ರೆ ಯಾವುದೇ ಟವರ್ಗೆ ನೀವು ಡಿಸ್ಕ್ಗಳನ್ನು ಮೂವ್ ಮಾಡಬಹುದು, ಬಟ್
ಯಾವ ಟವರ್ ಅಲ್ಲಿ ನೀವು ನೋಡಿದ್ರು ಲಾರ್ಜರ್ ಡಿಸ್ಕ್ ಕೆಳಗಡೆ ಇರಬೇಕು, ಸ್ಮಾಲರ್ ಡಿಸ್ಕ್ ಮೇಲ್ಗಡೆನೆ ಇರಬೇಕು. ಅದು ಎನಲ್ಲಿನೇ ಇರಲಿ, ಬಿನಲ್ಲಿನೇ ಇರಲಿ, ಸಿನಲ್ಲಿನೇ ಇರಲಿ, ಓಕೆ, ಅಟ್ ಎನಿ ಟೈಮ್ ನಾವು ಯಾವ ಟೈಮ್ಗೆ ಅದನ್ನ ವ್ಯೂ ಮಾಡಿದ್ರು ಸಣ್ಣ ಡಿಸ್ಕ್ ಮೇಲಿರಬೇಕು, ದೊಡ್ಡ ಡಿಸ್ಕ್ ಕೆಳಗಡೆ ಇರಬೇಕು. ಇದು ರೂಲನ್ನು ನಾವು ಫಾಲೋ ಮಾಡಲೇಬೇಕು. ಓಕೆ, ಈ ರೂಲನ್ನು ಫಾಲೋ ಮಾಡಿಬಿಟ್ರೆ ವಿ ಕ್ಯಾನ್ ಸಾಲ್ವ್ ದ ಬ್ರಹ್ಮ ಪಜಲ್. ಆ್ಯಂಡ್ ಈ ರೂಲ್ಸ್ ಇರೋದ್ರಿಂದನೇ ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ಬ್ರಹ್ಮ ಪಜಲ್, ಇದಕ್ಕೆ ನಾವು ಬ್ರಹ್ಮ ಪಜಲ್ ಅಂತ ಹೇಳ್ತೀವಿ. ಓಕೆ, ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್, ನಾವಿಲ್ಲಿ ಡ್ರಾ ಮಾಡಿ ನೋಡೋಣ. ಓಕೆ, ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್. ನೋಡ್ರಿ, ಈಗ ಒಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ಎಕ್ಸಾಂಪಲ್ ಒನ್, ಐ ವಾಂಟ್ ಟು ಸೇ ಇಫ್ ನಂಬರ್ ಆಫ್ ಡಿಸ್ಕ್ಸ್ ಈಸ್ ಈಕ್ವಲ್ ಟು ಒನ್, ಇಫ್ ನಂಬರ್ ಆಫ್ ಡಿಸ್ಕ್ಸ್ ಎನ್ ಇಸ್ ಈಕ್ವಲ್ ಟು ಒನ್ ಇದ್ದಾಗ ಏನ್ ಸಿಚುವೇಶನ್ ಆಗುತ್ತೆ ಅಂತ ನೋಡೋಣ. ಓಕೆ, ದೇರ್ ಆರ್ ತ್ರೀ ಟವರ್ಸ್. ಇನಿಷಿಯಲ್ ಸೆಟಪ್ ನಾನು ಇಲ್ಲಿ ಡ್ರಾ ಮಾಡ್ತಿದ್ದೀನಿ. ದಿಸ್ ಇಸ್ ಕಾಲ್ಡ್ ಎ, ದಿಸ್ ಇಸ್ ಕಾಲ್ಡ್ ಬಿ, ದಿಸ್ ಇಸ್ ಕಾಲ್ಡ್ ಸಿ. ಒಂದೇ ಟವರ್ ಇದೆ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಒನ್ ಟವರ್ ಈ ತರ ಡ್ರಾ ಮಾಡ್ತೀನಿ, ಅದರೊಳಗಡೆ ರಾಡ್ ಒಳಗಡೆ ಇನ್ಸರ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ದಿಸ್ ಇಸ್ ವಾಟ್ ಇನಿಷಿಯಲ್ ಸೆಟಪ್. ಹಾಗಿದ್ರೆ ವಾಟ್ ಈಸ್ ದ ರಿಸಲ್ಟ್, ಔಟ್ಪುಟ್ ಏನು ಬರುತ್ತಿದ್ರದ್ದು ಅಥವಾ ರಿಸಲ್ಟ್? ವೆರಿ ಸಿಂಪಲ್. ಅಂಡ್ ದಿಸ್ ಡಿಸ್ಕ್ ಈಸ್ ಕಾಲ್ಡ್ ಫಸ್ಟ್ ಡಿಸ್ಕ್ ಒನ್ ಅಂತ ನಾ ಇಲ್ಲಿ ನೇಮ್ ಮಾಡಿದ್ದೀನಿ ಇದಕ್ಕೆ. ಓಕೆ, ಅಂಡ್ ವಾಟ್ ಈಸ್ ದ ಔಟ್ಪುಟ್? ಹಾಗಿದ್ರೆ ನಾನು ಎನಲ್ಲಿರೋ ಟವರ್ ಅನ್ನು ಸಿನಲ್ಲಿ ಈಗ ಹಾಕಬೇಕು ಬೈ ಫಾಲೋಯಿಂಗ್ ದ ರೂಲ್ಸ್. ಒಂದೇ ಟವರ್ ಇರೋದ್ರಿಂದ ಇದು ಏನು ಅಷ್ಟು ಡಿಫಿಕಲ್ಟ್ ಅಲ್ಲ. ಡೈರೆಕ್ಟ್ಲಿ ಏನು ಮಾಡ್ಬೋದು ನೀವು, ಈ ಸ್ಟೇಟ್ಮೆಂಟ್ ಬರೀರಿ, ಮೂವ್ ಡಿಸ್ಕ್ ಒನ್ ಫ್ರಾಮ್ ಎ ಟು ಸಿ. ಈ ಸ್ಟೇಟ್ ಇದೊಂದು ನೀವು ಅಪ್ಲೈ ಮಾಡಿಬಿಟ್ರೆ ಆನ್ಸರ್ ನಮಗೆ ಸಿಕ್ಬಿಡುತ್ತೆ. ಹಾಗಿದ್ರೆ ಹೇಗೆ ಕಾಣುತ್ತಿದ್ದು? ಎನಲ್ಲಿರೋ ಒಂದೇ ಡಿಸ್ಕ್ ಇರೋದ್ರಿಂದ ಅದನ್ನ ಡೈರೆಕ್ಟ್ಲಿ ಮೂವ್ ಇಟ್ಟು ಸಿ, ಸಿಗೆ ಮೂವ್ ಮಾಡಿಬಿಡಿ. ಓಕೆ, ದಿಸ್ ಇಸ್ ದ ಆನ್ಸರ್. ಕರೆಕ್ಟ್ ಬಂತಲ್ಲ, ಸೇಮ್ ಎನಲ್ಲಿ ಏನು ಸಿಚುವೇಶನ್ ಇತ್ತು ಸಿನಲ್ಲಿ ನಮಗೆ ಸಿಕ್ತು. ದಿಸ್ ಇಸ್ ವಾಟ್ ವೆನ್ ಎನ್ ಇಸ್ ಕೋಲ್ ಟು ಒನ್, ಒಂದೇ ಡಿಸ್ಕ್ ಇದ್ದಾಗ ಇದು ವೆರಿ ಈಸಿ, ಒಂದೇ ಮೂಮೆಂಟ್ ಮಾಡಿಬಿಟ್ರೆ ನಮಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಲೆಟ್ ಅಸ್ ಸಿ ಅನದರ್ ಎಕ್ಸಾಂಪಲ್. ಎಕ್ಸಾಂಪಲ್ ನಂಬರ್ ಟೂ, ಇಫ್ ನಂಬರ್ ಆಫ್ ಡಿಸ್ಕ್ಸ್ ಎನ್ ಈಸ್ ಈಕ್ವಲ್ ಟು ಟೂ, ಎರಡು ಡಿಸ್ಕ್ ಇದ್ದಾಗ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಇನಿಷಿಯಲಿ ಇದು ಹೇಗೆ ಕಾಣುತ್ತೆ ನೋಡಿ, ದಿಸ್ ಇಸ್ ಎ, ದಿಸ್ ಇಸ್ ಬಿ, ಅಂಡ್ ದಿಸ್ ಇಸ್ ಸಿ. ವಿ ಹ್ಯಾವ್ ತ್ರೀ ಟವರ್ಸ್. ಓಕೆ, ಎರಡು ಟವರ್ ಇದೆ ಅಂತ ತಿಳ್ಕೊಳ್ಳೋಣ. ಎರಡು ಟವರ್ ಇದ್ದರೆ ಒನ್ ದೊಡ್ಡ ಟವರ್ ಕೆಳಗಡೆ ಇರುತ್ತೆ, ಸ್ಮಾಲ್ ಟವರ್ ಮೇಲ್ಗಡೆ ಇರುತ್ತೆ ಈ ಥರ. ಆ್ಯಂಡ್ ಐ ಆಮ್ ನೇಮಿಂಗ್ ದೀಸ್ ಟೂ ಟವರ್ಸ್, ದ ಅಬೌ ಟವರ್ ಒನ್ ಅಂತ ಕೊಡ್ತೀನಿ, ಕೆಳಗಿರೋದು ಟೂ. ಗಾಟ್ ಇಟ್? ಇವಾಗ ಹೌ ಟು ಸಾಲ್ವ್ ದಿಸ್, ಒಂದೊಂದೇ ಟವರನ್ನು ಮೂವ್ ಮಾಡಬೇಕು. ಹಾಗಿದ್ರೆ ನಾನು ಮೊದಲು ಏನು ಮಾಡ್ಬೋದು ಇಲ್ಲಿ, ಕ್ಯಾನ್ ಯು ಟೆಲ್ ಮೀ? ಲೆಟ್ ಅಸ್ ಗೋ ಥ್ರೂ ದ ಸ್ಟೆಪ್ಸ್. ರಿಸಲ್ಟ್ ಫಸ್ಟ್ ಏನು ಮಾಡ್ಬೇಕು, ನಾನು ಇವಾಗ ಒಂದೊಂದೇ ಡಿಸ್ಕ್ ಮೂವ್ ಮಾಡಬೇಕು, ಮೇಲಿರೋದು ಯಾವ ಡಿಸ್ಕ್ ಅದನ್ನೇ ಮೂವ್ ಮಾಡ್ಬೇಕು, ಬಿಕಾಸ್ ಕೆಳಗಡೆಯಿಂದ ಡೈರೆಕ್ಟ್ಲಿ ನಾವು ಎಕ್ಸಸ್ ಮಾಡೋಕ್ಕೆ ಬರೋದೇ ಇಲ್ಲ. ಹಂಗಂದ್ರೆ ಡಿಸ್ಕ್ ಒನ್ನನ್ನು ನಾನು ಎಲ್ಲಿ ಹಾಕ್ಬೇಕು ಇವಾಗ, ಕ್ಯಾನ್ ಯು ಟೆಲ್ ಮೀ? ಡಿಸ್ಕ್ ಒನ್ನನ್ನು ಸಿಗೆ ಹಾಕಿದ್ವಿ ಅಂತ ತಿಳ್ಕೊಳ್ಳಿ, ಆಮೇಲೆ ಡಿಸ್ಕ್ ಟೂ ಅನ್ನು ಸಿಗೆ ಹಾಕಕ್ಕೆ ಬರಲ್ಲ, ಬಿಕಾಸ್ ಸ್ಮಾಲರ್ ಡಿಸ್ಕ್ ಮೇಲೆ ಲಾರ್ಜರ್ ಡಿಸ್ಕ್ ಹಾಕಿದಾಗ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಸ್ಟೆಪ್ಪನ್ನು ಫಾಲೋ ಮಾಡ್ತೀನಿ. ಯಾವುದು? ಮೂವ್ ಡಿಸ್ಕ್ ಒನ್ ಫ್ರಾಮ್ ಎ ಟು ಬಿ.
ಮೊದಲು ಮೇಲಿರೋ ಡಿಸ್ಕನ್ನು ಬಿಗೆ ಹಾಕ್ತೀನಿ. ಆರ್ ವಿ ಫಾಲೋಯಿಂಗ್ ರೂಲ್ಸ್? ಒಂದೊಂದೇ ಡಿಸ್ಕನ್ನ ಮೂವ್ ಮಾಡ್ತಿದ್ದೀವಿ, ಆ್ಯಂಡ್ ಯಾವಾಗ ನೋಡಿದ್ರು ಲಾರ್ಜರ್ ಡಿಸ್ಕ್ ಕೆಳಗಿರಬೇಕು, ಸ್ಮಾಲರ್ ಡಿಸ್ಕ್ ಮೇಲಿರಬೇಕು. ಯಾವುದೇ ಟವರಲ್ಲಿದ್ದರೂ ಅದು ಇದೇ ರೂಲ್ ಅಪ್ಲೈ ಆಗುತ್ತೆ. ಓಕೆ, ಮೂರು ಡಿಸ್ಕ್ ಒನ್ ಫ್ರಾಮ್ ಎ ಟು ಬಿ ಅಂದರೆ ಟೂ ಡಿಸ್ಕ್ ಅಂತೂ ಎರಡನೇ ಡಿಸ್ಕ್ ಇಲ್ಲೇ ಉಳಿಯುತ್ತೆ, ಬಟ್ ಒಂದನೇ ಡಿಸ್ಕ್ ಎಲ್ಲಿ ಬಂತು? ಬಿ ಕಡೆ ಅಥವಾ ಬಿ ಟವರ್ನಲ್ಲಿ ಬಂತು. ಓಕೆ, ಇವಾಗ ನೋಡಿ ಯಾವುದೇ ಟವರಲ್ಲಿ ನೋಡಿದರೂ ಲಾರ್ಜರ್ ಡಿಸ್ಕ್ ಕೆಳಗಿರಬೇಕು, ಸ್ಮಾಲರ್ ಡಿಸ್ಕ್ ಮೇಲಿರಬೇಕು. ಒಂದೊಂದೇ ಇರೋದ್ರಿಂದ ಇಲ್ಲೇನು ಪ್ರಾಬ್ಲಮ್ ಬರೋದೇ ಇಲ್ಲ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಮತ್ತೇನು ಸ್ಟೆಪ್ ಅಪ್ಲೈ ಮಾಡಬೇಕು ನಾನು? ಇದು ಫಸ್ಟ್ ಸ್ಟೆಪ್ ಒನ್ ಅಂತ ಬರಿತೀನಿ, ನೆಕ್ಸ್ಟ್ ಸ್ಟೆಪ್ ಟೂ. ಹಾಗಿದ್ರೆ ಈಗ ಏನು ಮಾಡ್ಬೋದು? ಈ ಎರಡನೇ ಡಿಸ್ಕನ್ನು ಸಿನಲ್ಲಿ ಹಾಕ್ಬೋದಾ? ಎಸ್, ಮೂವ್ ಡಿಸ್ಕ್ ಟು ಫ್ರಾಮ್ ಎ ಟು ಸಿ. ಎ ಟು ಸಿ ಹಾಕಿ ನೋಡೋಣ. ಓಕೆ, ಹಂಗಿದ್ರೆ ಹೌ ಇಟ್ ಲುಕ್ಸ್ ಲೈಕ್, ರೈಟ್ ಅಗೇನ್. ಹಾಗಿದ್ರೆ ಏನಲ್ಲಿ ಏನ್ ಟವರ್ ಇತ್ತು ಅದನ್ನ ಸೀನಲ್ಲಿ ಹಾಕ್ತಾ ಇದೀವಿ ನೋಡಿ. ಮೀನ್ಸ್ ದ ಟವರ್ ಕಮ್ಸ್ ಹಿಯರ್, ಸಾರಿ ದ ಡಿಸ್ಕ್ ಕಮ್ಸ್ ಹಿಯರ್ ಟು. ಈ ಡಿಸ್ಕ್ ಅಂತೂ ಇನ್ನೂ ಇಲ್ಲೇ ಇದೆ, ಬಿಕಾಸ್ ನಾವು ಒಂದೊಂದಾಗಿನೇ ಪರ್ಫಾರ್ಮ್ ಮಾಡಬೇಕು. ಓಕೆ, ಇವಾಗ ನಮ್ಮ ಸೇಮ್ ಫಸ್ಟ್ ಸೆಟಪ್ನಲ್ಲಿ ಏನಿತ್ತು, ಅದು ಎನಲ್ಲಿ ಏನಿತ್ತು ಅದು ಸಿನಲ್ಲಿ ಬರಬೇಕಂದ್ರೆ ಏನು ಮಾಡಬೇಕು? ಇನ್ನೊಂದು ಸ್ಟೆಪ್ ನಾವು ಅಪ್ಲೈ ಮಾಡಲೇಬೇಕು ಇಲ್ಲಿ. ಅದೇನು ಮಾಡಬೇಕೀಗ? ಡಿಸ್ಕ್, ಸಾರಿ ಟವರ್ ಬಿನಲ್ಲಿರೋ ಡಿಸ್ಕ್ ಒನ್ ಅನ್ನು ಸಿನಲ್ಲಿ ಹಾಕಿಬಿಡಿ. ಮೂವ್ ಡಿಸ್ಕ್ ಒನ್ ಫ್ರಾಮ್ ಬಿ ಟು ಸಿ, ಸಿಂಪಲ್. ಹಾಗಿದ್ರೆ ವಿಲ್ ಗೆಟ್ ದ ಫೈನಲ್ ಸೆಟಪ್. ಇವಾಗ ನಮಗೆ ಫೈನಲ್ ಸೆಟಪ್ ಸಿಗುತ್ತೆ ನೋಡ್ರಿ. ಎ ಬಿ ಸಿ, ಸಿನಲ್ಲಿ ಆಲ್ರೆಡಿ ಸೆಕೆಂಡ್ ಟವರ್ ಇದೆ. ಡಿಸ್ಕ್ ಒನ್ ಅನ್ನು ಬಿ ಟು ಸಿ ಅಂದರೆ ಬಿದಿಂದ ಸಿಗೆ ನಮ್ದು ಡಿಸ್ಕ್ ಒನ್ ಬಂತು. ನಮ್ಗೆ ರಿಸಲ್ಟ್ ಸಿಕ್ತಾ ನೋಡಿ, ಸೇಮ್ ಇನಿಷಿಯಲಿ ಏನು ಸೆಟಪ್ ಏನಲ್ಲಿ ಇತ್ತು ಇವಾಗ ನಮಗೆ ಸೀನಲ್ಲಿ ಬಂತು. ದಿಸ್ ಈಸ್ ವಾಟ್ ದ ಸೊಲ್ಯೂಷನ್. ಆ್ಯಂಡ್ ಟು ಸಾಲ್ವ್ ದಿಸ್ ನಾವು ಎಷ್ಟು ಸ್ಟೆಪ್ಸನ್ನು ಯೂಸ್ ಮಾಡ್ಕೊಂಡಿವಿ? ಫಸ್ಟ್ ಸ್ಟೆಪ್, ದಿಸ್ ಈಸ್ ಸೆಕೆಂಡ್ ಸ್ಟೆಪ್ ಆ್ಯಂಡ್ ಥರ್ಡ್ ಸ್ಟೆಪ್. ಓಕೆ, ಎನ್ ಇಸ್ ಕ್ವಲ್ ಟು ಟೂ, ನಂಬರ್ ಆಫ್ ಡಿಸ್ಕ್ಸ್ ಟೂ ಇದ್ದಾಗ ಇದನ್ನು ಮೂರು ಸ್ಟೆಪ್ಪಲ್ಲಿ ನಾವು ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀವಿ. ಓಕೆ, ಗೊತ್ತಾಯ್ತಾ? ವೆರಿ ಸಿಂಪಲ್. ಇದನ್ನೇ ನಾವೀಗ ಏನು ಮಾಡಬೇಕು? ಜನ್ರಲೈಸ್ ಮಾಡಬೇಕು, ಬಿಕಾಸ್ ವಿ ವಾಂಟ್ ಟು ಕೋಡ್ ದಿಸ್. ಇದನ್ನು ಪ್ರೋಗ್ರಾಮ್ ಮಾಡಬೇಕಾಗಿದೆ ನಮಗೆ ನೆಕ್ಸ್ಟ್, ಅದು ಇಂಪಾರ್ಟೆಂಟ್. ನಾವು ಥೆರಾಟಿಕಲಿ ಅಥವಾ ಡಯಾಗ್ರಾಮೆಟಿಕಲಿ ಇದನ್ನ ನಾವು ಈ ಥರ ಹೇಳ್ಬೋದು. ಇದನ್ನೇ ನಾವು ಪ್ರೋಗ್ರಾಮ್ನಲ್ಲಿ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಜನ್ರಲೈಸ್ ಮಾಡಬೇಕಾಗುತ್ತೆ. ಓಕೆ, ಅಲ್ಲಿ ನಾವು ರಿಕರ್ಷನ್ ಅಪ್ಲೈ ಮಾಡಿ ಇದನ್ನ ಸಾಲ್ವ್ ಮಾಡಬೇಕು. ನೋಡಿ, ಪ್ರತಿ ಸಲ ನೀವು ಅದೇ ರಿಕರ್ಸಿವ್ ಫಂಕ್ಷನನ್ನು ಕಾಲ್ ಮಾಡಿ ಮಾಡಿ ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಟವರ್ಗಳು, ಒಂದು ಟವರ್ ಒಂದು ಸಾರಿ ಟೆಂಪ್ರರಿ ಆಗುತ್ತೆ, ಇನ್ನೊಂದು ಟವರ್ ಡೆಸ್ಟಿನೇಷನ್ ಆಗುತ್ತೆ. ಈ ಥರ ನಾವು ಅದನ್ನ ಯೂಸ್ ಮಾಡಿಕೊಂಡು ಮಾಡಿಕೊಂಡು ಇದನ್ನ ಸಾಲ್ವ್ ಮಾಡ್ಬೋದು. ಓಕೆ, ಹಾಗಿದ್ರೆ ಹೌ ಟು ರೈಟ್ ಇಟ್? ಇದಕ್ಕೆ ಒಂದು ಜನ್ರಲೈಸ್ಡ್ ಫಾರ್ಮುಲಾ ಅಂತ ನಾವು ಹೇಗೆ ಕೊಡ್ಬೋದು, ಅಥವಾ ಜನ್ರಲೈಸ್ ನಂಬರ್ ಆಫ್ ಸ್ಟೆಪ್ಸ್ ಅಂತ ಹೇಗೆ ಬರಿಬೋದು ನೋಡ್ರಿ. ದಿಸ್ ಈಸ್ ವಾಟ್ ಐ ವಿಲ್ ರೈಟ್ ಇನ್ ಜನರಲ್, ಜನರಲೈಸಿಂಗ್ ದ ಪ್ರಾಬ್ಲಮ್. ಇದು ವೆರಿ ಇಂಪಾರ್ಟೆಂಟ್ ವೆನ್ ಎವರ್ ಯು ಆರ್ ಕೋಡಿಂಗ್, ಕೋಡ್ ಮಾಡಬೇಕಾದ್ರೆ ಇದು ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ಹಾಗಿದ್ರೆ ಎನ್ ಇಸ್ ಕೋಡ್ ಟು ಒನ್ ಇದ್ದಾಗ, ಎನ್ ಇಸ್ ಕೋಡ್ ಟು ಟೂ ಇದ್ದಾಗ ಏನೇನಾಯಿತು ಅಂತ ನಾವು ನೋಡಿದ್ವಿ. ಈಗ ಎನ್ ನಂಬರ್ ಆಫ್ ಡಿಸ್ಕ್ಸ್ ಇದ್ರೆ ವಾಟ್ ಆರ್ ದಿ ಸ್ಟೆಪ್ಸ್ ಅಂತ ನೋಡೋಣ. ಓಕೆ, ಇಫ್ ದೇರ್ ಆರ್ ಎನ್ ಡಿಸ್ಕ್ಸ್,
ಇಫ್ ದೇರ್ ಆರ್ ಎನ್ ಡಿಸ್ಕ್ಸ್. ಎನ್ ಡಿಸ್ಕ್ಸ್ ಇದ್ದಾಗ ಏನು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಬ್ಸರ್ವ್. ಐ ವಿಲ್ ರೈಟ್ ದ ಸ್ಟೆಪ್ಸ್. ಇಲ್ಲಿ ನೋಡ್ರಿ, ಎನ್ ಇಸ್ ಕ್ವಲ್ ಟು ಟೂ ಇದ್ದಾಗ ಒಂದೇ ಸ್ಟೆಪ್ ಏನು ಬರೆದಿದ್ರಿ, ಮೂವ್ ಡಿಸ್ಕ್ ಒನ್ ಫ್ರಮ್ ಎ ಟು ಬಿ. ಎನ್ ಇಸ್ ಕ್ವಲ್ ಟು ಟೂ ಇದ್ದಾಗ ಒಂದು ಮೈನಸ್ ಮಾಡಿದಿರಿ ಇಲ್ಲಿ, ಎನ್ ಇಸ್ ಕ್ವಲ್ ಟು ಟೂ ಇದ್ದಾಗ ಡಿಸ್ಕ್ ಒನ್ ಅಂತ ಬರ್ದಿರಿ. ಹಂಗಿದ್ರೆ ಇಲ್ಲಿ ಅದನ್ನೇ ಹೇಗೆ ಬರಿಬೋದು ಹೇಳ್ರಿ, ಮೂವ್ ಸೇಮ್ ಡಿಸ್ಕ್ ಟೂ ಇದ್ದಿದ್ದು ಒನ್ ಮಾಡೋದು ಹೇಗೆ, ಅಥವಾ ಎನ್ ಇದ್ದಿದ್ದು ಒಂದು ಕಡಿಮೆ ಮಾಡೋದು ಹೇಗೆ, ಮೂವ್ ಡಿಸ್ಕ್ ಎನ್ ಮೈನಸ್ ಒನ್ ಒನ್ ಲೆಸ್ ಮಾಡಿದ್ನಿ ಫ್ರಾಮ್ ಎ ಟು ಬಿ. ವೆರಿ ಸಿಂಪಲ್. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎನ್ ಇಸ್ ಕ್ವಲ್ ಟು ಟೂ ಇದ್ದಾಗ ಸೆಕೆಂಡ್ ಸ್ಟೆಪ್ ಏನು ಬರ್ದಿರಿ, ಮೂವ್ ಡಿಸ್ಕ್ ಟೂ ಫ್ರಾಮ್ ಎ ಟು ಸಿ. ಅಲ್ಲಿ ಎನ್ ಇದ್ದಾಗ ಟೂ ಟೂ ಇದ್ದಿದ್ದು ಡೈರೆಕ್ಟಾಗಿ ಟೂ ಅಂತಲೇ ಬರ್ದಿರಿ. ಹಂಗಿದ್ರೆ ಇಲ್ಲಿ ಎನ್ ಇದ್ರೆ ಡೈರೆಕ್ಟಾಗಿ ಎನ್ ಅಂತಲೇ ಬರೀಬೇಕು. ಹಂಗಿದ್ರೆ ಏನು ಬರಿಬೋದು ನಾನು, ಮೂವ್ ಡಿಸ್ಕ್ ಎನ್ ಫ್ರಾಮ್ ಎ ಟು ಸಿ. ದೆನ್ ಗೊತ್ತಾಗ್ತಾ ಇದೆಯಲ್ಲ ನೋಡ್ರಿ, ಟೂ ಇದ್ದಾಗ ಒನ್ ಮಾಡಿದ್ರಿ, ಇಲ್ಲಿ ಎನ್ ಇದ್ದಾಗ ಎನ್ ಮೈನಸ್ ಒನ್ ಮಾಡಿದ್ದೀನಿ ಒಂದನೇ ಸ್ಟೆಪ್ಪಲ್ಲಿ. ಟೂ ಇದ್ದಾಗ ಟೂ ಮಾಡಿದ್ದೀರಿ, ಇಲ್ಲಿ ಎರಡನೇ ಸ್ಟೆಪ್ಪಲ್ಲಿ ಎನ್ ಇದ್ದಾಗ ಎನ್ ಮಾಡಿದ್ದೀನಿ. ಅದೇ ಥರ ಥರ್ಡ್ ಸ್ಟೆಪ್ ನೀವೇ ಹೇಳ್ಬೋದು. ಈಗ ನೋಡ್ರಿ, ಇಫ್ ಎನ್ ಇಸ್ ಕ್ವಲ್ ಟು ಟೂ ಇದ್ದಾಗ ಥರ್ಡ್ ಸ್ಟೆಪ್ಪಲ್ಲಿ ಏನು ಬರ್ದಿರಿ, ಮೂವ್ ಡಿಸ್ಕ್ ಒನ್ ಫ್ರಾಮ್ ಬಿ ಟು ಸಿ. ಟೂ ಇದ್ದಿದ್ದು ಒನ್ ಮಾಡೋದು ಹೇಗೆ, ಎನ್ ಇದ್ದಿದ್ದು ಒಂದು ಕಡಿಮೆ ಮಾಡೋದು ಹೇಗೆ, ಎನ್ ಮೈನಸ್ ಒನ್. ಮೂವ್ ಡಿಸ್ಕ್ ಎನ್ ಮೈನಸ್ ಒನ್ ಫ್ರಾಮ್ ಬಿ ಟು ಸಿ. ದಿಸ್ ಈಸ್ ದ ಜನರಲೈಸ್ಡ್ ಸೊಲ್ಯೂಷನ್. ಇದು ಒಂದು ರಿಕರ್ಸಿವ್ ಸೊಲ್ಯೂಷನ್. ಓಕೆ, ಅಂದರೆ ಅದೇ ಫಂಕ್ಷನನ್ನು ಕಾಲ್ ಮಾಡಿ ಒಂದು ಟವರ್ ಅಂತ ಫಂಕ್ಷನ್ ಕ್ರಿಯೇಟ್ ಮಾಡಿ ಅದನ್ನೇ ಅಗೇನ್ ಆ್ಯಂಡ್ ಅಗೇನ್ ಕಾಲ್ ಮಾಡಿ ನಾವು ರಿಸಲ್ಟನ್ನು ಕಂಡುಹಿಡಿತೀವಿ. ಗಾಟ್ ಇಟ್? ವೆರಿ ಸಿಂಪಲ್. ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ವೆನ್ ಎವರ್ ವಿ ವಾಂಟ್ ಟು ಕೋಡ್. ಇದ್ರ ಮೇಲೆ ನಾವು ಪ್ರೋಗ್ರಾಮ್ ಮಾಡಬೇಕು ನೆಕ್ಸ್ಟು, ಅಲ್ಲಿ ಇದು ಹೆಲ್ಪ್ ಆಗುತ್ತೆ. ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್. ಇಫ್ ಎನ್ ಡಿಸ್ಕ್ಸ್ ಇದ್ದರೆ, ಇಲ್ಲಿ ಟೂ ಡಿಸ್ಕ್ ಇದ್ದರೆ ಒನ್ ಅಂತ ಬರೆದಿದ್ದೀರಿ, ಎನ್ ಡಿಸ್ಕ್ ಅಂದರೆ ಅದನ್ನ ಒನ್ ಕಡಿಮೆ ಮಾಡೋದು ಹೇಗೆ, ಎನ್ ಮೈನಸ್ ಒನ್. ಅದೇ ಥರ ಎರಡನೇ ಸ್ಟೆಪ್ಪಲ್ಲಿ ಎನ್ ಇಕ್ವಲ್ ಟು ಟೂ ಇದ್ದಾಗ ಮೂವ್ ಡಿಸ್ಕ್ ಟೂ ಅಂತ ಬರ್ದಿರಿ, ಟೂ ಟೂ ಅಂತ ಸೇಮ್ ಬರೆದಿದ್ದೀರಿ. ಇಲ್ಲಿ ಎನ್ ಡಿಸ್ಕ್ಸ್ ಇದ್ದಾಗ ಮೂವ್ ಡಿಸ್ಕ್ ಎನ್ ಎನ್ ಅಂತ ಸೇಮ್ ಬರೆದ್ರೆ ಆಯಿತು. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಎನ್ ಇಕ್ವಲ್ ಟು ಟೂ ಇದ್ದಾಗ ಮೂವ್ ಡಿಸ್ಕ್ ಒನ್ ಅಂತ ಬರ್ದಿರಿ, ಟೂ ಇದ್ದಿದ್ದು ಒಂದು ಮೈನಸ್ ಮಾಡಿದ್ದೀರಿ. ಅದೇ ಥರ ಇಲ್ಲಿ ಏನು ಬರೀಬೇಕು, ಮೂವ್ ಡಿಸ್ಕ್ ಎನ್ ಅಂದರೆ ಅದ್ರದ್ದು ಬಂದು ಮೈನಸ್ ಮಾಡಿದರೆ ಎನ್ ಮೈನಸ್ ಒನ್ ಫ್ರಾಮ್ ಬಿ ಟು ಸಿ. ಸಿಂಪಲ್. ಗಾಟ್ ಇಟ್? ನೆಕ್ಸ್ಟ್ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಇದ್ರ ಮೇಲೆ ಪ್ರೋಗ್ರಾಮ್ ಬರೋದು ಅದನ್ನು ಟ್ರೇಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಥ್ಯಾಂಕ್ ಯು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಜಸ್ಟ್ ಕಮೆಂಟ್.